ಪುಟ್ಟಣ್ಣ ಕಣಗಾಲವ್ರನ್ನ ನಾನು ಮೊದಲ ಸಾರಿ ನೋಡಿದ್ದು ಎಲ್ಲಿ ಗೊತ್ತಾ? ಪದ್ಮಿನಿ ಪಿಕ್ಚರ್ಸಲ್ಲಿ. ಅವರು ಕೋ ಡೈರೆಕ್ಟರಾಗಿ ವರ್ಕ್ ಮಾಡ್ತಾಯಿದ್ರು, ಹಾಗೆ ರೈಟರಾಗೂ ವರ್ಕ್ ಮಾಡ್ತಾಯಿದ್ರು. ಅವರು ಬೇರೆ ಚಿತ್ರಗಳು ಬೇರೆ ಹೀರೋಯಿನ್ಸ್ನೆಲ್ಲ ಹಾಕ್ಕೊಂಡು ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಎಲ್ಲ ಅವ್ರನ್ನ ಹೊಗಳೋರೇನೆ, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಒಂದು ದಿವಸ ಒಂದು ಕ್ಯಾರೆಕ್ಟರ್ಗೆ ಪುಟ್ಟಣ್ಣ ಅವರು ಅಂದ್ರಂತೆ, ಜಯಂತಿ ಅವ್ರನ್ನ ಯಾಕೆ ಕೇಳಬಾರ್ದು, ಎಸ್ ಮಾಡೇ ಬಿಡೋಣ, ಏನು ಚಿಕ್ಕದಾದ್ರೇನು ದೊಡ್ಡದಾದ್ರೇನು, ಕ್ಯಾರೆಕ್ಟರ್ ಕ್ಯಾರೆಕ್ಟರೇನು ಮಾಡ್ತೀನಿ. ಪುಟ್ಟಣ್ಣ ಅವರು ಓಬವ್ವನ ಸೃಷ್ಟಿ ಮಾಡಿ, ಇವಳೇ ಓಬವ್ವ, ಇವಳೇ ದುರ್ಗವನ್ನು ಕಾಪಾಡಿದವಳು, ಇವಳೇ ಅಂತ ಅಂದ್ಬಿಟ್ಟು ಎತ್ತಿ ತೋರಿಸಿದ್ರು, ನಿಲ್ಲಿಸಿದ್ರು ಆ ಕ್ಯಾರೆಕ್ಟರ್ನ, ಜನಗನ ಮನಸ್ಸಲ್ಲಿ ಅಚ್ಚಳಿದೆ ಅಂತ ಒಂದು ಮುದ್ರೆ ಹಾಕಿಬಿಟ್ರು. ಪುಟ್ಟಣ್ಣ ಅವ್ರ ಜೊತೆಯಲ್ಲಿ ನಾನು ಮಾಡಿದ್ದು ಮತ್ತೊಂದು ಚಿತ್ರ, ಆ ಎಡಕಲ್ ಗುಡದ ಮೇಲೆ ಚಿತ್ರ ನಾನು ಹೇಗೆ ಒಪ್ಕೊಂಡೆ ಗೊತ್ತಾ? ಫಸ್ಟು ನಾವು ಚೆನ್ನೈನಲ್ಲಿದ್ದಾಗ ಪುಟ್ಟಣ್ಣ ಅವರು ಒಂದ್ಸಲ ಮನೆಗೆ ಬಂದ್ರು, ಅಮ್ಮ ನಿಮ್ಮ ಹತ್ರ ಕತೆ ಮಾತಾಡಬೇಕು, ಬನ್ನಿ ಏನು ಬಂದರು. ನನ್ನ ಮೇಲೆ ಪೂರ್ತಿ ನಂಬಿಕೆ ಇದ್ದರೆ, ಪುಟ್ಟಣ್ಣ ನನ್ನ ಕ್ಯಾರೆಕ್ಟರ್ ಕೆಡಿಸಲ್ಲ, ಜನಗಳ ಮಧ್ಯೆ ನನ್ನ ಒಂದು ಇಮೇಜ್ ಕೆಡಿಸಲ್ಲ ಅನ್ನೋ ಭಾವನೆ ಇದ್ದರೆ ಒಪ್ಕೊ, ಇಲ್ಲ ಅಂತಂದರೆ ನನಗೆ ಈ ಕತೆನೇ ಬೇಡ, ನನ್ನ ಕತೆನೇ ಬಿಟ್ಬಿಡ್ತೀನಿ ಅಂತಂದರು. ಯೋಚನೆ ಮಾಡಿದ್ರೆ ಕತೆನೇ ಬಿಟ್ಬಿಡ್ತೀನಿ ಅಂತ ಇದ್ದಾರಲ್ಲಪ್ಪ, ಇದು ಸರಿಯಾಗಿ ಇವರು ಮಾಡಬಹುದು, ಅದೇ ಹೇಳಿದ್ನಲ್ಲ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಇಷ್ಟ ಅಂತ, ಇದನ್ನೂ ಮಾಡಿ ನೋಡ್ಬಿಡೋಣ. ಪುಟ್ಟಣ್ಣ ಅವ್ರ ತಲೆ ಬ್ರಿಲಿಯಂಟ್ ರೀ, ಬ್ರಿಲಿಯಂಟ್. ಯಾರೂ ಯೋಚನೆ ಮಾಡದೇ ಇರೋಂಥದ್ದನ್ನು ಅವರು ಯೋಚನೆ ಮಾಡ್ತಾರೆ. ಅಂದರೆ ಒಂದು ಹೇಳಬೇಕು ಅಂತಂದರೆ ಪುಟ್ಟಣ್ಣ ಅವ್ರಿಗೆ, ಅವರು ಪ್ರಕೃತಿ ಪ್ರಿಯ ನಿಜವಾಗ್ಲೂ, ನಿಜವಾಗ್ಲೂ ಪುಟ್ಟಣ್ಣ ಪುಟ್ಟಣ್ಣನೇ, ಎರಡನೇ ಮಾತೇ ಇಲ್ಲ. ನಾನು ಹೇಳ್ತಾ ಇದ್ದೆ ರೀ ನನ್ನ ಹೀರೋ ಯಾರ್ರಿ ಯಾರ್ರಿ ಅಂತ ಕೇಳ್ತಾನೆ ಇದ್ದೆ. ಇವರೇ ನಿಮ್ಮ ಹೀರೋ ಚಂದ್ರಶೇಖರ್ ಅಂತಂದ್ರು. ಹಾಗೆ ನೋಡಿದೆ, ನಾನು ಬಾಯಿ ಬಿಟ್ಕೊಂಡು ನೋಡಿದೆ, ಈ ಹುಡುಗ ನನ್ನ ಹೀರೋ. ಓಕೆ, ಗುಂಡು ಗುಂಡು ಮುಖ, ಚೆನ್ನಾಗಿ ಒಂಥರ ಡಿಫ್ರೆಂಟಾಗಿದ್ದ, ಇಷ್ಟುದ್ದ ಕೂದಲು ಅದೆಲ್ಲ. ಅವರು ಹೇಗೆ ಈ ಹುಡುಗನ ಸೆಲೆಕ್ಟ್ ಮಾಡಿಕೊಂಡ ಪುಟ್ಟಣ್ಣ ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡಿದೆ. ಆಮೇಲೆ ಸ್ಟಾರ್ಟ್ ಆಯ್ತಪ್ಪ ನಮ್ಮ ಇದು, ಆ ಹುಡುಗನಿಗೂ ನಮಗೂ ಶಾರ್ಟ್ಸ್ ಎಲ್ಲ ಇದೆ. ಸಾಂಗ್ ಸಂತೋಷ ಸಂತೋಷ ಸಾಂಗ್ ನೆನಪಿದೆಯಾ? ಹೋಗ್ತಾ ಹೋಗ್ತಾ ಏನು ಆ ಸಾಂಗ್ ತೆಗೆದಿದ್ದು ಪುಟ್ಟಣ್ಣ, ಏನು ಇಲ್ಲಿಂದ ಅಲ್ಲಿಗೆ ಹೋದ್ರೆ ಒಂದು ಶಾರ್ಟ್ಗೆ ಫುಲ್ ಲೊಕೇಶನ್ ಆಗೋಯ್ತು, ತಿರ್ಗಾ ಶಿಫ್ಟಿಂಗ್ ಅಲ್ಲಿ ಎರಡು ಶಾರ್ಟ ಮೂರು ಶಾರ್ಟ ತೆಗಿತಾ ಇದ್ದಿದ್ದು ದಿವಸಕ್ಕೆ. ಏನ್ಬಿಟ್ಟು ಅಂತಂದರೆ, ಏನಮ್ಮ ಮಳೆ ಈ ಈ ಲೊಕೇಶನ್ ಆಗೋಯ್ತು, ಆ ಲೊಕೇಶನ್ ಆಗೋಯ್ತು, ಬೇರೆ ಲೊಕೇಶನ್ಗೆ ಹೋಗ್ಬೇಕೋ ಬೇಡವೋ ಅಂತಂದ್ಬಿಟ್ಟು ಆ ಸಾಂಗ್ನ ಒಂಬತ್ತು ದಿವಸ ತೆಗೆದಿದ್ದಾರೆ. ಪುಟ್ಟಣ್ಣ ಅವರು ಇಲ್ಲ ಅಂತ ಹೇಳ್ಕೊಳ್ಳೋಕೆ ನಾನು ಇಷ್ಟಪಡೋದಿಲ್ಲ, ಜನನೂ ಅವ್ರನ್ನ ಮರೆಯೋದಿಲ್ಲ. ಯಾಕೆಂತಂದರೆ ಎಡಕಲ್ ಗುಡ್ಡದ ಮೇಲೆ ಚಿತ್ರಾನ ಅವರು ಯಾವತ್ತೂ ಮರೆಯಲ್ಲ, ನಾಗರಹಾವ ಚಿತ್ರಾನ ಜನ ಯಾವತ್ತೂ ಮರೆಯಲ್ಲ, ಹಾಗೆ ಪುಟ್ಟಣ್ಣ ಅವ್ರನ್ನೂ ಯಾರೂ ಯಾವತ್ತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ.